ಓಯ್ ನಮಸ್ಕಾರ ಮರ್ರೆ, ಶನಿವಾರ ಅಂದಳೆ ಹತ್ತಿದ ಕಂತೆ ಕಾಣಬೇಡಿ. ಹೊತ್ತು ಕಾಲದ ಕಾರ್ಯಕ್ರಮ ಶುರುವಾಯಿತು. ಪದಾರ್ಥ ಕಸಿ ಕೊಸ್ತಿ ಫೆಂಗ್ಸ್ರು ಪ್ಯಾಟಿ ಹೋಯ್ ಬತ್ತಿ ಗಣಸ್ರ ಮೊಬೈಲ್ ತಗೊಂಡೆ ಫ್ರೆಂಡ್ಗಳು ಮ್ಯಾಚ್ ಕಾಣ್ತೀವಿ ಗಣಗಳು ಎಲ್ಲಿ ಚುರುಕುಟ್ಟಿ ಬ್ಯಾಕಂತೆ ಬಾಳೆಯರು ಮಳೆಯರು ಮನೆ ತುಂಬ ಹಾಕ್ಲಿಂಗ ನೋಡೋರು ಚಿಪ್ ಚಿರಿ ಪಿರಿ ಮಕ್ಕಳು ನಿಮ್ಗೆಲ್ಲರಿಗೂ ಕಲಾ ಚಿಗುರು ಅವರ ಹಳೆ ಹಂಬಲ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೆ. ನಾವು ಕಲಾ ಚಿಗುರುವಿಂದ ಈ ಒಂದು ಹಳೆ ಹಂಬಲ ಕಾರ್ಯಕ್ರಮ ಯಾಕೆ ಹಂಸ್ಕೊಂಡಿದ್ಕೊಂಡಿದ್ರೆ, ಈ ಪ್ರಸ್ತುತ ಇವತ್ತಿನ ತಲೆಮಾರಿನವರಿಗೆ ನಮ್ಮ ಈ ಕುಂದಾಪುರದ ಸುಂದರವಾದ ಇಷ್ಟು ಚಂದದ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ರೀತಿ ರಿವಾಜ ಇದನ್ನೆಲ್ಲವನ್ನು ಇವತ್ತಿನ ತಲೆಮಾರಿಗೆ ನಮಗೆಷ್ಟು ಗೊತ್ತಿತ್ತು ಅಥವಾ ನಾವು ಇನ್ನೊಬ್ಬರಿಂದ ಎಷ್ಟು ಕೇಂದ್ರ ಮಾಹಿತಿ ಪಡ್ಕೊಂಡಿತ್ತು ಅದನ್ನು ಒಂದು ಈ ಕಾರ್ಯಕ್ರಮದ ಮುಖಾಂತರ ತಿಳಿಸಿಕೊಡುವ ಅಂದಳಿ ಗಿರೇಸ್ಕೊಂಡಿತ್ತು. ಇದನ್ನು ಬಿಟ್ಟರೆ ಮತ್ತು ಬೇರೆ ಯಾವ ಉದ್ದೇಶ ಅಲ್ಲ ನಮ್ಮದು. ಅಂದರೆ ನಮ್ಮ ಭಾಗದ ಎಲ್ಲ ಪ್ರತಿ ಒಂದು ಕಲೆಯೂ ಆಗಿರ್ಬೋದು ಎಲ್ಲವೂ ಅಷ್ಟು ಚಂದ ಇತ್ತು, ಅಷ್ಟು ವಿಭಿನ್ನತೆ ಇತ್ತು, ಅದಕ್ಕೆ ಅದರದ್ದೇ ಆದೊಂದು ಹೊಳಪಿತ್ತು. ಅಷ್ಟು ಚಂದದನ್ನ ಯಾವುದೇ ಕಾರಣಕ್ಕೂ ನಾವು ನಮ್ಮಿಂದ ದೂರ ಹಾಕೋದಕ್ಕೆ ಬಿಡೋದು ಬೇಡ. ನಾವೆಲ್ಲರೂ ಒಟ್ಟು ಸೇರಿ ಆ ಹಳಿ ಹಂಬಲನ್ನು ಮತ್ತೆ ಪುನಃ ನೆನಪು ಮಾಡ್ಕೊಂಡು ಅದ್ರಂಗೆ ಒಳ್ಳೊಳ್ಳೆ ಆಚರಣೆಗಳನ್ನು ಪುನಃ ರೂಢಿ ತಪ್ಪಂತ ಒಂದು ಪ್ರಯತ್ನ ಮಾಡ್ತಿತ್ತು. ಈ ಒಂದು ಪ್ರಯತ್ನದಂಗೆ ನಮ್ಗೆ ಎಂತ ಆತಿತ್ತು ಕೇಳಿದ್ರೆ ಸುಮಾರು ಖರ್ಚುಗಳೆಲ್ಲ ಆತ ಇತ್ತು. ಅಂದರೆ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಾವು ಈಗ ಕೆಲವರನ್ನ ಸಂಪರ್ಕಿಸುತ್ತೆ, ನಮ್ಗೆ ಗೊತ್ತಿಲ್ಲದೀಗ ಒಂದು ಗೂಳಿ ಮಾಡೋದಿರ್ಬೋದು ಅಥವಾ ಇನ್ನೂ ನಿಮ್ಗೆ ಮುಂದಿನ ದಿವಸ ಬೇರೆ ಬೇರೆ ತೋರಿಸೋದಿರುತ್ತೆ. ಆಗಳಿಗೆ ಪಾಪ ಹಳ್ಳಿ ಭಾಗದಂಗೆ ಹೋಯ್ಕೊಂಡು ಯಾರೋ ಹತ್ರ ಒಂದು ಮಾಡಿಕೊಡು ಕೇಳಿ ಹಾಗೆ ಬಂದರೆ ಸರಿಯಾತಿಲ್ಲ. ಅವ್ರಿಗೆ ನಮ್ಮ ಕೈಯಲ್ಲಾದ ಒಂದು ಸಹಾಯ ಮಾಡಿ ಬತ್ತತ್ತೆ ನಾವು, ಅಂದರೆ ಅದನ್ನು ನಾವೇ ತಗೊಂಡು ಅವ್ರಿಗೆ ಅದರದ್ದು ದುಡ್ಡು ಎಷ್ಟಾಗಿರುತ್ತೆ ಅವ್ರು ಅಷ್ಟು ಮೊತ್ತ ನಮ್ಗೆ ಕೊಡೋಕಾಯ್ದು ನಮ್ಮ ಕೈಗೆ ಅದು ಸ್ವಲ್ಪ ಮೊತ್ತವನ್ನು ಅವರಿಗೆ ಕೊಟ್ಟು ನಾವು ಅದನ್ನು ತಗೊಂಡು ಬರ್ತಿತ್ತು. ಹಾಗೆ ನಮ್ಮ ಈ ಕಲಾ ಚಿಗುರು ಸಂಸ್ಥೆಗೂ ಅಷ್ಟೇ, ಈ ರಾತ್ರಿ ಎಲ್ಲ ಶೂಟಿಂಗ್ ಮಾಡೋಸರಿಗೆ ಅದು ಇದು ಬೇರೆ ಬೇರೆ ಲೈಟಾಗಿ ಕುಸಾಕು ಸ್ಟ್ಯಾಂಡ್ ಇನ್ನು ಬ್ಯಾಟ್ರಿಗಳು ಬೇರೆ ಬೇರೆ ಎಲ್ಲ ಬೇಕಿರುತ್ತೆ. ಈ ಎಲ್ಲ ಒಂದು ಕಾರ್ಯಕ್ಕೆ ನಮ್ಮ ಜೊತೆಗೆ ನಮಗೂ ಸ್ವಲ್ಪ ನೀವು ಈ ಕಾರ್ಯಕ್ರಮ ಮಾಡಿ ನಾವು ನಿಮ್ಮ ಜೊತೆಗೆ ಇತ್ತಂದಳಿ ಹೇಳಿ ನಮಗೂ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಿರು ಕೆಲವರು, ನಮಗೆ ತುಂಬ ಖುಷಿ ಆಯಿತು. ಅವ್ರಿಗೆ ನಾವು ಸದಾ ಆಭಾರಿ ಆಗಿರುತ್ತೆ, ಯಾವತ್ತೂ ನಾವು ನಿಮ್ಗೆ ಕೃತಜ್ಞ. ಈ ಕಾರ್ಯಕ್ರಮ ಒಂದು ಈ ಮಟ್ಟಿಗೆ ಬತ್ತಿತ್ತಂದಳಿ ಹೇಳಿದ್ರೆ ಇದ್ರ ಹಿಂದೆ ಅವರದ್ದೆಲ್ಲ ಒಂದು ಪಾಲಿತ್ತಂದಳಿ ಹೇಳಕ್ಕೆ. ಅದು ಯಾರು ಕೇಳಿದ್ರೆ ಸಂಕೇತ್ ಕುಲಾಲ್ ನೈಲಾಡಿ, ಇವರು ನಮಗೆ ಒಂದೆರಡು ಲೈಟಿನ ವ್ಯವಸ್ಥೆ ಸಮೇತ ಮಾಡಿಕೊಟ್ಟಿರ. ಹಾಗೆ ಈಶ್ವರ್ ಕುಲಾಲ್ ನೈಲಾಡಿ ಅವರು, ಇವರು ನಮಗೆ ಸಹಾಯ ಮಾಡಿರಿ ಒಂದು ಕಾರ್ಯಕ್ರಮಕ್ಕೆ. ವಿನಯ್ ಪೂಜಾರಿ ಶಿರಿಯಾರ ಖುಷಿ ಕ್ಯಾಟರರ್ಸ್, ಇವರು ನಮಗೊಂದು ಮಟ್ಟಿಗೆ ನೀವೊಂದು ಕಾರ್ಯಕ್ರಮ ಮಾಡಿನಿ ನಮ್ಮ ಕೈಯಿಂದ ಅದು ಸಹಾಯ ನಾವು ಮಾಡುತ್ತಂದಳಿ ಹೇಳಿರ. ಅದ್ರ ಜೊತೆಗೆ ಗೋಪಾಲ್ ಆಚಾರ್ಯ ಅರಾಡಿ, ಶ್ರೀ ಸುಮುಖ ಭಜನಾ ಮಂಡಳಿ ಅರಾಡಿ, ಇವರು ನಮಗೊಂದು ಸಹಾಯ ಮಾಡುವ ನೀವು ಕಾರ್ಯಕ್ರಮ ಮುಂದುವರಿಸಿ ಅಂದಳಿ ಹೇಳಿರ. ಅದೆಲ್ಲ ಆದಮೇಲೆ ನಮ್ಮ ವಾಸುಕಿ ಉಪಾಧ್ಯಾಯ ಕೊಡೆಕಟ್, ಇವರ ಒಂದು ಪಾಲು ಭಾಳ ದೊಡ್ಡದಿತ್ತಂದಳಿ ಹೇಳಕ್ಕೆ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಅಪಾರವಾದ ಕೊಡುಗೆಯನ್ನು ಕೊಟ್ಟಿರು ವಾಸುಕಿ ಉಪಾಧ್ಯಾಯ ಕೊಡೆಕಟ್ ಅವರು. ಹಾಗೆ ಸುಜಿತ್ ಮಂದಾರ್ತಿ ಅವರು, ಇವರ ಸಹಾಯವಿತ್ತು. ಮಸ್ತು ಜನ ಎಲ್ಲ ನಮಗೆ ಸಹಾಯ ಮಾಡ್ತಾ ಬಂದಿರಿ. ಇನ್ನೂ ನಾವು ಮುಂದೆ ಮಾಡೋಕ್ಕಿದ್ದ ಕಾರ್ಯ ಮಸ್ತಿತ್ತು. ಅಂದರೆ ಇನ್ನು ಮುಂದಿನ ಹಂತಕ್ಕೆ ಹೋದಾಗಳಿಗೆ ಬೇರೆ ಬೇರೆ ವಿಚಾರಗಳನ್ನು ತೋರಿಸ್ಕೊ, ಕೆಲವೊಂದು ಸಂಪ್ರದಾಯಗಳು ಏನು ಇತ್ಕೊಂಡ್ರೆ ಈಗ ನಾವಿದ್ದ ಭಾಗದಂಗೆ ಇಲ್ಲೂ ಇಲ್ಲ. ಎಲ್ಲೆಲ್ಲೂ ಮುಲ್ಮುಲ್ಲಾಗಿತ್ತು, ಉಪ್ಪುಂದ ಬೈಂದೂರು ಆಚೆ ಆಚೆ ಬದಿಗೆಲ್ಲ ಹೋಗಿ ನಾವು ಇನ್ನು ಕೆಲವೊಂದು ಸಂಚಿಕೆಗಳನ್ನು ಮಾಡ್ಕೋಬೇಕಿತ್ತು. ಆಗಳಿಕೆ ಬೇರೆ ಬೇರೆ ಸಂಚಿಕೆಗೆ ನಮ್ಮಂಥ ಬೇರೆ ಬೇರೆ ಅಂದರೆ ಖರ್ಚು ವೆಚ್ಚಗಳು ತುಂಬ ಇರುತ್ತೆ. ಈ ಒಂದು ಕಾರ್ಯಕ್ಕೆ ಇಷ್ಟು ದಿವಸ ಎಲ್ಲರೂ ಸಹಾಯ ಮಾಡಿರಿ, ಇನ್ನು ಮುಂದೂ ಸಹಾಯ ಮಾಡಿ ಅಂದಳಿ ಕೇಂತಿರುತ್ತೆ. ಇನ್ನೂ ನಿಮಗೆ ಇದಕ್ಕಿಂತ ಒಳ್ಳೆ ಮಟ್ಟಿನ ಕಾರ್ಯಕ್ರಮ ಕೊಡೋಕೆ ನಾವು ಪ್ರಯತ್ನ ಪಡುತ್ತೆ. ಇವತ್ತು ನಮ್ಮ ಹಳೆಯ ಹಂಬಲ ಕಾರ್ಯಕ್ರಮ 18ನೇ ಸಂಚಿಕೆ ಅಂತ ಬಂತು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದದಿಂದ. ಹಾಗೆ ಇನ್ನೊಂದು ಏನು ಕೇಳಿದ್ರೆ ಮಣ್ಣಿನ ಸಂಚಿಕೆ ನಾವೊಂದು ಪ್ರಶ್ನೆ ಕೇಳಿದ್ದು, ಗಮ್ಚಣ್ ಅಂದರೆ ಅಂತ ಅಂದಳಿ. ಗಮ್ಚಣ್ ಗಮ್ಚಣ್ ಎಲ್ಲ ಹೇಳ್ತಾರೆ, ಇದಕ್ಕೆ ಕೆಲವರೆಲ್ಲ ಗಮ್ಚಣ್ ಅಂತ ಹೇಳಿದ್ರೆ ಕೊಳಕ ದುರ್ವಾಸನೆ ಈ ಅರ್ಥ ಎಲ್ಲ ಕಳಿಸಿರ. ಕೆಲವರೊಂದು ಅಲಂಕಾರಿಕ ಬಟ್ಟೆ, ಇನ್ನು ಕೆಲವರು ಹೋರಿ ಕೋಡಿಗೆ ಹಾಕೋದು ಅಂದಳಿ ಎಲ್ಲ ಕಳಿಸಿರ. ಅಂದರೆ ಗಮ್ಚಣ್ ಅಂತ ಹೇಳಿದ್ರೆ ನಿಜವಾದ ಅರ್ಥ ಏನು ಕೇಳಿದ್ರೆ, ಈ ಹಿಂದಿನ ಕಾಲದಾಗೆ ಅಂತ ಕೇಳಿದ್ರೆ ಒಂದು ಬಟ್ಟೆ ತುಂಡಿ ಅಂಥವ್ರು ಇದ್ದಿದ್ರೆ ಆಗಳಿಕೆಲ್ಲ ಕಾಲ ಭಾರಿ ಕಷ್ಟ ಐತಲ್ದೆ, ಬೇಕು ಬೇಕಾದ ನಮ್ಮನೆ ಬಟ್ಟೆ ವಸ್ತ್ರ ಬಟ್ಟೆಯಲ್ಲಿ ತಗೊಂತಿರಲ್ಲ, ವರ್ಷಕ್ಕೆ ಒಂದು ಅರ್ವ ಆಯಿತು, ವರ್ಷಕ್ಕೆ ಇಲ್ಲಿ ಒಂದು ಬಟ್ಟೆ ತಗೊಂಬ ಆಯ್ದೆ ಇದ್ರು ಇತ್ತು ಅಂಥ ಕಾಲ. ಆಗಳಿಕಾಲ ಅಂತ ಕೇಳಿದ್ರೆ ಈ ದುಡ್ಡು ಕೊಟ್ಟು ಕಷ್ಟಪಡ್ತಂದು ಬಟ್ಟಿನಲ್ಲ ಹಂಗಂಗೆ ಚೂರ್ಪಾರ ಹೊರದೋಯ್ತಂದ್ರೆ ಅದು ಮುಲ್ಲಿ ಮುರ್ಕಟ್ಟಿ ಹೋಯ್ತಂದ್ರೆ ಹೊರದವ್ರು ಬಿಸಾಕ್ತಿರಲ್ಲ ಊರಿಗೆಲ್ಲ. ಅದನ್ನ ಎಂತ ಮಾಡ್ತಿದ್ರು ಕೇಳಿದ್ರು, ಒಂದ್ರ ಮೇಲೆ ಒಂದು ಬೆಚ್ಚಿ ಒಂದ್ರ ಮೇಲೆ ಒಂದು ಬೆಚ್ಚಿ ಹೊಲೀತ ಹೊತ್ತಿದ್ರು. ಹೊಲ್ದು ಅದನ್ನು ಕೆಲವ್ರು ಎಂತ ಮಾಡ್ಕಂತ್ರಿ, ಈ ಓಲಿ ಹಸಿ ಅಲ್ದೆ ಆಗಲಿ ಮುಣ್ಕ ನೋಲಿ ಹಾಸಿ ಆ ಹಸಿದ ಮೇಲಿಗೆ ಅದನ್ನ ಹಾಸ್ಕಂಕೆ ಹಾಸಿಗೆ ನಮ್ಮನೆ ಮಾಡ್ತಿದ್ರು ದಪ್ಪ 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 ಅದು ಹೊಲ್ಕಂತ ಹೊಲ್ಕಂತ ಹೊಲ್ಕ
ಹೊಲ್ಕಂತ ಹಬ್ಬಲ್ರಿ ಅವ್ರವ್ರೆ. ಯಾವ ಬಟ್ಟೆ ಸಿಕ್ತಾ ಹಳೆ ಬಟ್ಟಿನೆಲ್ಲ ಬೆಚ್ಚದ ಹೊಲ್ಕಂತ ಹಾಪ್ರೆ. ಕೆಲವ್ರು 15 ಹಾಸುಕ ಹಸಿ ಮೇಲೆ ಹಾಸುಕು ಮಾಡ್ಕಂತಿದ್ರು ಹಾಸಿಗೆ ನಮ್ಮನೆ. ಇನ್ನು ಕೆಲವ್ರು ಎಂತ ಮಾಡ್ತಿದ್ರು ಕೇಂದ್ರ, ಅಷ್ಟು ದಪ್ಪ ಇಲ್ದಿರು ಸ್ವಲ್ಪ ಒಂದು 2-3 ಬಟ್ಟೆ ಒಟ್ಟು ಕೂಡಿಸಿ ಮಾಡಿದ್ದಾರೆ, ಹೊದ್ದುಕೂ ಮಾಡ್ತಿದ್ದೀರಿ, ಹೊತ್ಕಂತಿದ್ದೀರಿ. ಈ ಹಾಸು ಕಾಯಿಲಿ ಹೊತ್ಕಂ ಕಾಯಿಲಿ ಉಳದ ಬಳದ ಹಳೆ ಬಟ್ಟಿನೆಲ್ಲ ಹೊಲ್ದು ಮಾಡ್ತಾರೆ ಕಾಣಿ, ಅದಕ್ಕೆ ಗಮ್ ಚೆನ್ನಮ್ದು. ಇನ್ನು ಕೆಲವ್ರು ಅದಕ್ಕೆ ಹೆಚ್ಚಿನ ಜನ ಉತ್ತರ ಕಳಿಸಿದೆ ಅಂತ ಕೇಂದ್ರ, ಹೋರಿ ಬೆನ್ ಮೇಲೆ ಹಾಕಿ ಹಾಪದು ಕಮ್ಳು ಕಾಪ್ಸುರಿಗೆ ಅಂದೇಳಿ. ನಿಜ ಇದು ಹೌದು, ಬಸವ ಎತ್ತಿನ ಬೆನ್ ಮೇಲೂ ಹಾಕ್ತಾರೆ ಕೆಲವ್ರು. ಆಗಳಿಕೆಲ್ಲ ಅದನ್ನು ಕೊಂಡ್ಕಂ ಶಕ್ತಿ ಇಲ್ದಿದ್ದ ಆಗಳಿಕೆ ಅವರೇ ಮನೆಗೆ ಅಲಂಕಾರಿಕವಾಗಿ ಈ ಬಟ್ಟೆನೆಲ್ಲ ತಯಾರು ಮಾಡ್ತಿದ್ರು. ಬಣ್ಣ ಬಣ್ಣದ ವಸ್ತ್ರ ಎಲ್ಲ ಮಸ್ತನೆಲ್ಲ ಒಟ್ಟು ಕೂಡಿಸಿ ಹೋಲ್ದ ಒಂದು ಬಟ್ಟೆ ಮಾಡ್ತಿದ್ದೀರಾ. ಅವರೇ ಮನೆಯರೇ ಮಾಡದ ಆ ಒಂದು ಬಟ್ಟೆಗೆ ಎಂತ ಅಂತಿದ್ರು ಕೇಂದ್ರ, ಗಮ್ಚಣ ಅಂತಿದ್ದೀರಿ. ಈಗ ಅದೆಲ್ಲ ಮಾಡೋದು ಕೈದಾಯ್ತು, ಈಗ ಅದು ಯಾರಿಗೂ ಬೇಡ. ನಮ್ಮನೆ ತರವರಿ ಹಾಸಿಗೆ ಎಲ್ಲ ಇಪ್ಸೂರಿಗೆ ಉಳದ ಹೊರಕಟ್ಟಿ ಪರಕಟ್ಟಿ ಬಟ್ಟೆನೆಲ್ಲ ಹೊಡೆದು ಗಮ್ಚಣ ಮಾಡ್ತಾ ಕೂಕಂತರ. ಯಾರಿಗೆ ಪುರ್ಸೋತಿತ್ತು, ಯಾರಿಗೆ ಬೇಕಾಯ್ತದ ಅಲ್ದ ಆ ಬಟ್ಟೆ ಮೇಲೆ ಮೊನ್ಕಂದೆ ಒಂದು ನಮ್ಮನೆ ಹಿತ ನಿಜವಾಗಿ ಇತ್ಕಾಣಿ. ಈ ಹಾಸಿಗೆಕ್ಕಿಂತ ಒಳ್ಳೆ ಸುಖವೇ ಅದು ಲಾಯ್ಕಬ್ದು. ಅದು ಏನೋ ಗೊತ್ತಿಲ್ಲ, ಒಂದು ಹಿಂದವರೆಲ್ಲ ಅಷ್ಟು ಲಾಯ್ಕ್ ಮನೆ ಹೊಲಿತಿದ್ರು ಬಟ್ಟೆ ಅಷ್ಟು ಸಾಪು. ಏನೋ ಗೊತ್ತಿಲ್ಲ ಕಾಣಿ, ಆಗಳಿಕೆಲ್ಲ ಆ ಗಮ್ಚಣ ಮೇಲೆ ಹೊಲಿ ಹಸಿ ಮೇಲೆ ಹಾಸ್ಕೊಂಡು ಮೊನ್ಕಂಡ್ರೆ ಎಷ್ಟು ಖುಷಿ, ಅಷ್ಟು ಲಾಯ್ಕತಿ. ಈಗ ಬೇಕಂದ್ರೂ ಎಲ್ಲಿಲ್ಲ ಕಣ್ಣಂಗೆ ಕಾಮುಕು ಇಲ್ಲ ಗಮ್ಚಣ ಎಲ್ಲ ಹತ್ತ ಕೈದಾಯ್ತು. ಇದು ಗಮ್ಚಣ ಪದದ ಅರ್ಥ. ಹಾಗೆ ನಮಗೆ ಮೊನ್ನೆ ಸಂಚಿಕೆ ಎಲ್ಲ ಹಾಕ್ದಲ್ಲ ಕೆಲವರೆಲ್ಲ ಒಂದು ನಮಗೊಂದು ಆಸೆ ಇತ್ತು ಮಾಡ್ರಿ ಯಾವ್ದಂತ ಹೇಳ್ರಿ, ಈ ಕಾವೇರಿ ಹಿಡು ಸಂಕ್ರಾಂತಿ ಬಗ್ಗೆ ಕೇಳ್ಕಂದಳಿ ಭಾರಿ ಒಂದು ಆಸೆ ಇತ್ತು. ನಿಮ್ಗೆ ಕಾವೇರಿ ಹಿಡು ಸಂಕ್ರಾಂತಿ ಬಗ್ಗೆ ಗೊತ್ತಿದ್ದು ಒಂದು ಕಾರ್ಯಕ್ರಮ ಮಾಡಿ ಹೇಳಿನಿ ಅಂತ ಹೇಳಿರು. ಅದಕ್ಕೆ ಇವತ್ತು ಈ ಕಾವೇರಿ ಹಿಡು ಸಂಕ್ರಾಂತಿ, ಕಾವೇರಿ ಹಿಡು ಸಂಕ್ರಾಂತಿ ಕಾಯಿರಿ ಹಿಡು ಸಂಕ್ರಾಂತಿ ನಂಬದಾಗಲ್ಲ, ಅದು ಯಾವ್ದು ಕೇಂದ್ರ ಈ ತುಲಾ ಸಂಕ್ರಮಣ ಹಿಡಿತ್ಕೊಂಡು ಅದಕ್ಕೆ ಕಾಯಿರಿ ಹಿಡು ಸಂಕ್ರಾಂತಿ ಅಂತಿದ್ದೀರಿ. ಅದ್ರ ಬಗ್ಗೆ ಒಂದು ತಿಳಿದಷ್ಟು ಮಾಹಿತಿಯನ್ನು ಕೊಡಿ ಅಂದಿರು. ನಮಗೂ ತಿಳಿದಷ್ಟು ಮಟ್ಟಿಗೆ ನಮ್ಮ ಭಾಗದಂಗೆ ಯಾವ ರೀತಿಯ ಈ ಕಾಯಿರಿ ಹಿಡು ಸಂಕ್ರಾಂತಿನ ಆಚರಣೆ ಮಾಡ್ತಾರೆ ಅಂದೇಳಿ ನಾವು ನಿಮ್ಗೆ ಇವತ್ತು ಹೇಳ್ಕೊಯ್ತೀವಿ. ಈ ಮೊದಲಿಗೆ ನಾನು ಹೇಳ್ದಂಗೆ ಕಾಯಿರಿ ಹಿಡು ಸಂಕ್ರಾಂತಿ ಅಂತ ಹೇಳಿದ್ರೆ ಈ ತುಲಾ ಸಂಕ್ರಮಣ ಬತ್ಕಾಣಿ ನಮ್ಗೆ ಅದ್ರ ಮೇಲಿಂದ ಈ ತುಲಾ ಸಂಕ್ರಮಣ ಆರ ಮೇಲಿಂದ ಈ ಕನ್ನಿ ತಿಂಗಳು ಗಳದು ಕಾಯಿರಿಡು ಸಂಕ್ರಾಂತಿ ಬಂದು ಅದ್ರ ಪಾಡಿ ಮೇಲೆ ನಮ್ಗೆ ಯಾವ್ದು ಬತ್ತು ದಿವಾಳಿ ತಿಂಗಳು ಸಿಕ್ಕತ್ತೆ. ದಿವಾಳಿ ತಿಂಗಳು ಹಿಡುದು ಈ ಮಧ್ಯೆ ಬಾಪ ಈ ಸಂಕ್ರಾಂತಿಗೆ ಕಾಯಿರಿ ಹಿಡು ಸಂಕ್ರಾಂತಿ ಅಂದೇಳಿ ಹೇಳುದು. ಕಾಯಿರಿ ಹಿಡು ಸಂಕ್ರಾಂತಿ ಅಂತ ಹೇಳಿದ್ರೆ ಇನ್ನೊಂದು ಬಂದರೆ ಈ ತಲಕಾವೇರಂಗೆ ತೀರ್ಥ ಉದ್ಭವ ಆತ್ಕಾಣಿ, ತೀರ್ಥ ಉದ್ಭವ ಆಪದಕ್ಕೆ ಕಾಯಿರಿ ಹಿಡು ಸಂಕ್ರಾಂತಿ, ಅಲ್ಲಿ ಕಾವೇರಿ ಉದ್ಭವ ಆತ್ಕಾಣಿ, ಆ ಲೆಕ್ಕದಂಗೆ ಕಾಯಿರಿ ಹಿಡು ಸಂಕ್ರಾಂತಿ ಅಂತಿದ್ರು. ಮತ್ತು ಹಿಂದಿನ ಕಾಲದಾಗೆ ಈ ಕಾವೇರಿ ಯಾತ್ರಿ ಹಬ್ಬದಲ್ಲ ಇದ್ದಿತ್ತಂಬ್ರೆ, ಹಿಂದೆಲ್ಲ ಹೊತ್ತಿದ್ದೀರಿ ಅಂಬ್ರಿ, ಕಾಶಿ ಯಾತ್ರಿ ಎಲ್ಲ ಹೊತ್ತಿದ್ರು ಕಾಣಿ, ಕಾಶಿ ಸೋಮೇಶ್ವರ ಅಂದಳಿ ಎಲ್ಲ ಹೋತಿರಲ್ಲ. ಹಾಗೆ ಈ ಕಾಯಿರಿ ಹಿಡು ಸಂಕ್ರಾಂತಿ ಸ್ವಾಮಿಗೆ ಅಲ್ಲಿಗೆ ಕಾವೇರಿಗೆ ತಲಕಾವೇರಿಗೆ ಯಾತ್ರಿ ಹಬ್ಬದಲ್ಲ ಹಿಂದಿನ ಕಾಲದಾಗ ಇದ್ದಿತ್ತಂಬ್ರಿ. ಈಗೆಲ್ಲ ಯಾತ್ರಿ ಗೀತ್ರಿ ಹಬ್ಬದ ಅಂತ ಹೇಳಿದ್ರೆ ಕಾರ್ ಬಸ್ ನಮ್ಮ ಮಾಡ್ಕೊಂತ ರುಯ್ಯ ಹೋಯ್ ರುಮ್ಮ ಬಂದ್ರೆ ಸರ್ ಅಷ್ಟೇ ಬಿಡಿ. ಮುಂಚೆಲ್ಲ ಹಾಗಲ್ಲ, ನಡ್ಕೊಂಡೆ ಹಬ್ಬದ ಬೇಕಂತದ್ದು ಇಜ್ಜರಿಗೆ ಎಲ್ಲ ಕಟ್ಕೊಂಡೆ ಹಬ್ಬದು ಅಲ್ಲಲ್ಲೇ ಬೇಸ್ಕತಿ ಮುಂದೆ ಅದೆಲ್ಲ ಮಾಡ್ತಾ ಇದ್ದೀರಿ. ಇದು ಕಾಯಿರಿ ಹಿಡು ಸಂಕ್ರಾಂತಿ. ಈ ಕಾಯಿರಿ ಹಿಡು ಸಂಕ್ರಾಂತಿ ಹಂಗೆ ಈ ನಮ್ಮ ಹಳ್ಳಿ ಬದಂಗೆ ಈ ಮನೆ ಹಂಗಲ್ಲ ಏನು ವಿಶೇಷಕ್ಕೆ ಅಂದರೆ ಮಸ್ತ್ ಇತ್ತು ವಿಶೇಷ. ಅಷ್ಟು ಗಮ್ಮತ್ತು ಅಷ್ಟು ಲಾಯ್ಕಿ ಕಾಯಿರಿ ಹಿಡು ಸಂಕ್ರಾಂತಿ ಅಂದರೆ. ಮೊದಲಿಗೆ ಹೇಳ್ತಾ ಒಪ್ಪದಾರೆ ಈ ಹೊಸ್ತ್ ಈ ಕನ್ನಿ ತಿಂಗಳ ಅಪ್ಪಂಗೆ ಹೊಸ್ತು ಮಾಡತ್ತೆ ಹೆಚ್ಚಿಗೆ ಎಲ್ಲರ ಮನೆಗೆ. ಹಾಗೆ ಕೆಲವ್ರು ಈ ತಿಂಗೋಡು ಹೊಸ್ತು ಮಾಡೋರು ಇರ್ತಾರೆ, ಕೆಲವ್ರು ಈ ತಿಂಗೋಡು ಹೊಸ್ತು ತಿಂಗೋಡು ಗಳದ್ರ ಮೇಲೆ ಈ ಕನ್ನಿ ತಿಂಗಳ ಒಂದು ದಿವಸ ಕನ್ನಿ ತಿಂಗಳ ಒಂದು ದಿವಸ ಅಂದರೆ ಹೆಚ್ಚಾಗಿ ನವರಾತ್ರಿ ಸಮಯ ಮಾಡೋದು. ಅದು ನಿಮ್ಗೆ ಮೊನ್ನೆ ಹೊಸ್ತಿನ ಸಂಚಿಕೆ ಹಂಗೆ ಅದ್ರ ಬಗ್ಗೆ ಎಲ್ಲ ಹೇಳಿತ್ತು ನಾವು. ಈ ಕಾಲ ಎಂತ ಇತ್ಕೊಂಡ್ರೆ ನವರಾತ್ರಿ ಎಂಬುದು ಅಕ್ಕೇರಿ ಹೋಯ್ತು, ಸಂಕ್ರಾಂತಿ ದಿವಸವೇ ನವರಾತ್ರಿ ಶುರುವಾದ್ದು. ಇಷ್ಟು ಅಕ್ಕೇರಿ ಹೊದ್ದಿದೆ ಸಹ್ಯಕ್ಕಂತ ಅಲ್ಲ, ಮುಂಚೆ ನನಗೆ ಗೊತ್ತಿಲ್ಲ ಬಲ್ರಿ, ನಂಗೆ ಗೊತ್ತಿದ್ದಾಗ ಹೇಳಿದ್ದೆ. ಈ ಕನ್ನಿ ತಿಂಗಳ ಒಂದು ದಿವಸಕ್ಕೆ ಹೊಸ್ತು ಮಾಡ್ತಾರೆ ಕಣಿ. ಈ ಹೊಸ್ತಲ್ಲಿ ಮಾಡಿದಾಗಳಿಗೆ ಆಗಳಿಕೆ ಹಿಂದಿನ ಕಾಲದಾಗೆ ಈ ನಮ್ಮನೆ ಕಾರ್ ತಿಂಗಳು ಶುರುವಾದ ಮೇಲೆ ಆಗೇಡಿ ಎಲ್ಲ ಮಾಡೋದಲ್ಲ, ಅದಕ್ಕೂ ಮುಂಚೆ ಬ್ಯಾಸಿ ತಿಂಗಳು ಅಕೇರಿಗೆ ಅಗೇಡಿ ಎಲ್ಲ ಮಾಡ್ತಿದ್ರು. ಹಳ್ಳಿರಾಗಿ ಅಂದಳಿ ಎಲ್ಲ ಮಾಡೋದಿದ್ದಿತ್ತು, ನೀರು ಮಗ್ದೆ ಅಗೇಡಿ ಎಲ್ಲ ಮಾಡ್ಕೊಂತಿದ್ದೀರಿ. ಈ ಕಾರ್ ತಿಂಗಳು ಶುರುವಿಗೆ ನೊಟ್ಟಿ ಎಲ್ಲ ಶುರು ಮಾಡ್ಕೊಂತಿದ್ದೀರಿ ಆಗಳಿನ ಕಾಲದ ಬಲ್ರೆ. ಈಗೆಲ್ಲ ಬೇರೆ ಬೇರೆ ಆಯಿತು, ಆಗಳಿಕೆ ಈ ಬೇಗ ನೊಟ್ಟಿ ಹಾಪಕ್ಕೆ ಹೋಗಿ ಈ ಕನ್ನಿ ತಿಂಗಳ ಅಂದಾಜಿಗೆ ಎದ್ದೆಲ್ಲ ಸಾಪು ಅಣಿತಿದ್ದಿತ್ತು, ಕೊಯ್ಲಿ ನುರಿತಿ ಇತ್ತು ಆಗಳಿಕೆ. ಆಗಳಿಕೆ ಏನು ಮಾಡ್ತಿದ್ರು ಕೇಂದ್ರೆ, ಮನೆಗೆ ಹೊಸ್ತ ಆತ್ತಲ್ಲ, ಹೊಸ್ತ ಆದಮೇಲೆ ಈ ಕಾಯಿರಿ ಹಿಡು ಸಂಕ್ರಾಂತಿ ಇಲ್ಲ, ಕಾಯಿರಿ ಹಿಡು ಸಂಕ್ರಾಂತಿಗಿಂತ ಮುಂಚೆ ಒಂದು ಸ್ವಲ್ಪ ದಿವಸದ ಮುಂಚೆ ಅಂತ ಮಾಡ್ತಿದ್ರು ಕೇಂದ್ರೆ, ಹಿಂಡಿ ಕೊಯ್ದು ಅಂದಳಿ ಒಂದು ಕ್ರಮ ಮಾಡ್ತಿದ್ರು. ಗೆದ್ದಿ ಹೋಯ್ ಹಿಂಡಿ ಕೊಯ್ದು, ಹಿಂಡಿ ಕೊಯ್ದು ಏನು ಕೇಳದಿದ್ರೆ ಗೆದ್ದಿ ಹೋಗ್ತದೆ ಒಂದು ಹೊಲ್ಕತ್ತಿ ತಗೊಂಡೋಗ್ದಿ. ಅದು ಮೊನ್ನೆ ಹೇಳಿದ್ವಿ ಈ ಕೊಯ್ಲು ಶುರುವತ್ತು ಶುರುವತ್ತು ಒಂಬ ಸುರಿಗೆ ಆಚರಿಸಾಲಿ ಹೋಗಿ ಕತ್ತಿ ಎಲ್ಲ ಸಾಫ್ ಮಾಡ್ಕೊ ಒಪ್ಪದಿತ್ತು, ಅದೆಲ್ಲ ಮಸ್ತಿತ್ತು. ಕತ್ತಿಪುರ ಎಲ್ಲ ಚೊಕ್ಕ ಮಾಡ್ಕೊಂಡಿರ್ತಾರೆ, ಮುಂದೆ ಬಪ್ಪ ಕೊಯ್ಲಿ ಮುಂಚೆ ತಯಾರಾಗಿರ್ತಿದ್ದೀರಿ. ಆಗಳಿಕೆ ಅಂತ ಇತ್ಕೊಂಡ್ರೆ ಹಾಂ, ಈ ಹೊಸ್ತಲ್ಲ ಆದಮೇಲೆ ಒಂದು ಹೊಲ್ಕತ್ತಿ ತಗೊಂಡು ಹೋಗಿ ಗೆದ್ದೆ ಒಂದು 9 ಹಿಂಡಿ ಹಿಂಡಿ ಅಂತ ಹೇಳ್ರಿ ಗೊತ್ತಿತ್ತ ನಿಮಗೆ. ಹೀಗೆ ಒಂದು ಕೈ ಹಿಡ್ಕೊಂತ ಕಣಿ, ಒಂದು ಹಿಡ್ಪು, ಒಂದು ಹಿಡಿ, ಒಂದು ಹಿಡಿ ಅಂತ ಹೇಳಿದ್ರೆ ಅಗಿ ಸುಡಿ ಹಿಡಿ ಅಲ್ಲ, ಅಗಿ ಸುಡಿ ಒಂದು ಹಿಡಿ ಅಂದರೆ 8 ಸುಡಿ ಆಗ್ತದಲ್ಲ. ಹಿಡಿ ಅಂತ ಹೇಳಿದ್ರೆ ಹಿಂಗೆ ಹಿಡ್ಕೊಂತ ಕಣಿ, ಒಂದು ತಳ ಅಂತ ಇಲ್ಲ ನಾವು ಅಗಿ ವಯಸ್ಸುರಿಗೆ ತಳ ಅಂತ, ಹಿಂಗೆ ಹಿಡ್ಕೊಂತ ಕಣಿ, ಅದಕ್ಕೆ ಒಂದು ಹಿಡಿ ಅಂದ. ಹಾಗಿಂದ 9 ಹಿಡಿ ಕೊಯ್ತಿದ್ದೀರಿ ಗೆದ್ದಂಗೆ, ಸಮ ಒಣದು ಗೆದ್ದಿದ್ದು ನಮ್ಮ ಗೆದ್ದಿದೆ ಸಾಪ್ ಒಣದು ಗೆದ್ದಿದ್ದು ಹೊಸ್ತು ಆರ್ಮೇಲೆ ಮಾಡ್ಕೋದು ಕೊಯ್ದು ಅದನ್ನು ಅದೇ ದಿವಸ ಹೊರಿ ಕಟ್ಕೊಂಡು ತಕ್ಕವತ್ತಿದ್ದೀರಿ. ಆ 9 ಹಿಡಿನೇ ತಕೊಂಡು ಬಪ್ಸುರಿಗೂ ಖುಷಾಲಲ್ಲ, ಹೊತ್ಕೊಂಡು ಬಪ್ಸುರಿಗೆ ಹೊಲ್ಸಲ್ಲ ಹಾಕಕ್ಕೆ
ಹೋಲ್ಸೇಲ್ ಅಂದ್ರೆ ಗೊತ್ತಿರ್ಕ ಹೆಚ್ಚಿನ ಜನ ಗೊತ್ತಿರತ್ತಪ್ಪ. ಇದನ್ನು ನಾವು ಇನ್ನು ಕೊಯ್ಲಿದ ಒಂದು ಮಾಡಿ ತೋರಿಸುತ್ತೆ, ಆಗಲಿಕ್ಕೆ ನಿಮ್ಗೆ ಅದ್ರ ಬಗ್ಗೆ ಮಸ್ತ್ ಮಾಹಿತಿ ಕೊಡುತ್ತೆ. ಬೂದಿ ಹೆಂಗೆ 3, 5, 7 ಎಷ್ಟೊಂದು ಗೆರೆ ಹೇಳೋದು ಅದು ಹೋಲ್ಸೇಲ್ ಅಂದಲ್ಲಿ ಹೇಳ್ತಾರೆ. ಮಿಗ್ಲಿ ಹಾಕು ಸಮ ಗೆರೆ ಹಾಕೋದಿಲ್ಲ. ಗೆರೆನ ಮೆಟ್ಕೊಂಡು ಕೈ ಅಂದರೆ ಹಿಂಡಿ ಕೊಯ್ದು ತಗೋಬತ್ತರ ತಂದು ಅದನ್ನು ಜಪ್ಪತ್ರ ಬೋಡೋದು. ಹಡಿ ಮಂಚಕ್ಕೆ ಜಪ್ತರ ಅಂದಿಲ್ಲ, ಹಾಗೆ ಒಳಗೆ ಜಪ್ಕೊಂಡ್ಲಕ್ಕ ಏನು 9 ಹಿಡಿ ಅಂದ ಹೇಳ್ರಿ ಎಷ್ಟು ಆತು? ಗಟ್ಟಿ ಕೊಟ್ಟರು ಒಂದು ಹರಿಕೆಯು ಆತಲೆ, ಒಂದು ಇಷ್ಟು ದಡ್ದು ಆತಲೆ 9 ಹಿಡಿ ಅಷ್ಟೇ ಅಲ್ದು, ಅದು ಹಸಿದಡಿ ತಕಬಪ್ಪದ ಇನ್ನೊಂದು ಜಪ್ಪತ್ರ ಅದೇ ಕೊಯ್ದು ಅದೇ ದಿವಸ ತಕೊಬಂದು ಅದೇ ದಿವಸ ಜಪ್ಪಿ ಒಂದು ಕ್ವಾಣೆಗೆ ಒಂದು ಬದೆ ಒಂದು ಹೊಲಿ ರಾಶಿ ಅಂದಲ್ಲಿ ಮಾಡುತ್ತೆ ಮನೆದು ಯಾವುದೋ ಒಂದು ಕೋಣೆಗೆ. ಆ ಹೊಲಿ ರಾಶಿ ಅಂತ ಹೇಳಿದ್ರೆ ಈ ತಕ ಒಂದು ಜಪ್ಪದ್ದು ಭತ್ತನ ಪೂರ ತಗೊಂಡು ಒಂದು ರಾಶಿ ಮಾಡುತ್ತೆ. ಆ ಹೊಲಿ ರಾಶಿ ಮಾಡಿ ಅದಕ್ಕೆ ಮತ್ತೆ ಪುನಃ ಒಂದು ಹೊಲ್ ಸಾಲಿ ಎಳೆಯೋದು ಅಭ್ಯಾಸ ಇತ್ತು. ಬೂದಂಗೆ 3 ಸಲ ಎಳಿತ್ರ ಅದು ಅವ್ರವ್ರ ಕೆಲವು ಭಾಗದಂಗೆ ಅದು ಯಾವ ನಮ್ಮನೆ ಆಚರಣೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ನಮ್ಮ ಬದೇ ಹಂಗೆ ಮಾಡ್ತಾರೆ. ಅದನ್ನೊಂದು ಹೊಲ್ ಸಾಲಿ ಎಳ್ಕೊಂಡು ಅದ್ರ ಮೇಲೆ ಒಂದು ಮುಳ್ಚವಂತಿಕಾಯಿ ಬೆಚ್ಚತ್ರು. ಮುಳ್ಚವಂತಿಕಾಯಿ ಇಡೋದು ಒಂದು ವಾಡಿಕೆ ಕ್ರಮವೇ. ಮುಳ್ಚವಂತಿಕಾಯಿ ನಮ್ಗೆ ಎಲ್ಲದಕ್ಕೂ ಬೇಕಾಗ್ತದೆ, ಹೊಸ್ತಿಗೆ ಬೇಕಾಗ್ತದೆ, ದೀಪಾವಳಿ ಹಬ್ಬದ ದಿವಸವೂ ಬೇಕಾಗ್ತಂದ್ರೆ. ದೀಪಾವಳಿ ಹಬ್ಬದ ದಿವಸ ಯಾವುದಕ್ಕೆ ಏನು ರೀ, ಇದೇ ಹೊಲಿ ರಾಶಿ ಮತ್ತು ಅಲ್ಲಿ ದೀಪಾವಳಿ ಹಬ್ಬದ ದಿವಸ ಇರಕ್ಕೆ ಅಲ್ಲಿಯಾರಿಗೂ ಈ ಹೊಲಿ ರಾಶಿ ತಗೋಕಿಲ್ಲ ಬಲ್ರೆ. ಅದ್ರ ಮೇಲೆ ಎಂತ ಮಾಡೋದಕ್ಕೆ ಏನು ರೀ, ಅದೇ ಮುಳ್ಚವಂತಿಕಾಯಿ ಒಂದು ಬೆಚ್ಚತ್ತು. ಮುಳ್ಚವಂತಿಕಾಯಿ ಎಲ್ಲ ಬೆಚ್ಚಿ ಹತ್ತು ಕಡೀಕಿ ಯಾವ ದಿವಸಕ್ಕೆ ಏನು ರೀ ಅದನ್ನ ಒಂದು ಬೆಚ್ಚಿ ಒಂದು ಹೊಲಿ ರಾಶಿ ಆಯ್ತಲ್ಲ, ಕಡೀಕಿ ಅದೆಲ್ಲ ದಿನಗಳದ್ರ ಮೇಲೆ ಕಾಯಿ ಹಿಡು ಸಂಕ್ರಾಂತಿ ಬತ್ತಿ, ತುಲಾ ಸಂಕ್ರಮಣ ಬತ್ತ ಅಂತಲ್ಲ ಆ ಕಾಯಿ ಹಿಡು ಸಂಕ್ರಾಂತಿ ಬತ್ತು. ಕಾಯಿ ಹಿಡು ಸಂಕ್ರಾಂತಿ ಬಂದಾಗಳಿಗೆ ಏನು ಮಾಡ್ತಾರೆ ಕೇಂದ್ರೆ, ಈ ಹೊಲಿ ರಾಶಿಯಾಗಿದ್ದು ಭತ್ತನ ತ್ಯಾಗದ ಕಾಯಿ ಹಿಡು ಸಂಕ್ರಾಂತಿ ದಿನವೇ ಒಂದು ಮಡಿಕೆ ಹೆಂಗೆ ಬೇಸಿಗೆ ಬೈತಾರೆ ಆಗಳಿಕಲ್ಲ ಅಂತ ಮಾಡ್ತಾರೆ ಕೇಳ್ರಿ, ತಾಮ್ರದ ಮಡಿಕೆ ಅಲ್ಯೂಮಿನಿಯಂ ಮಡಿಕೆ ಇಲ್ದಿದ್ದ ಕಾಲ್ದಂಗೆ ಅಂದರೆ ಸ್ವಲ್ಪ ಉಂಚಿನಾರು ತಕಂತಿದ್ರೆ ಕೆಲವರೆಲ್ಲ ಮಡಿಕೆಂಗೆ ಬೇಯಿಸ್ತಿದ್ರು ಅಂದ್ರೆ ಅಷ್ಟು ಸಿರಿತನ ಇಲ್ದಿದ್ದಾರೆ ಮಣ್ಣು ಮಡಿಕೆಗೆ ಬೇಯಿಸ್ತಿದ್ರು. ಕೆಲವ್ರು ಎಂತ ಮಾಡ್ತಾರೆ ಕೇಳ್ರೆ, ಆ ಹೊಲಿ ರಾಸಿಗಿದ್ದು ಭತ್ತನೇ ತೆಗೆದು ಮಡಿಕೆ ಹಾಕಿ ಬೇಯಿಸ್ತಿದ್ದೀರ. ಇನ್ನು ಕೆಲವ್ರು ಎಂತ ಕೇಳ್ರೆ, ಆ ದಿವಸ ಮತ್ತೆ ಪುನಃ ಆ ಗೆದ್ದಿಗೆ ಹೋಯ್ ಅಲ ಇದ್ದಾಗ ಒಂದಿಷ್ಟು ಭತ್ತ ಅಂದ್ರೆ ಕೈ ಬುಡು ಕೊಯ್ಕ ಬಂದು ಅದನ್ನ ಬಡ್ದು ಅದನ್ನು ಮಡಿಕೆ ಹಾಕಿ ಬೇಯಿಸ್ತಿದ್ರು. ಅವ್ರು ಹಿಂಗೂ ಮಾಡ್ತಾರೆ ಹಾಗೂ ಮಾಡ್ತಿದ್ರು. ಕೆಲವ್ರು ಹೊಲಿ ರಾಸಿನ ತೆಗೋರು, ಕೆಲವರು ಅದೇ ದಿವಸ ಮತ್ತೆ ಕೊಯ್ಕ ಬಂದು. ಈ ಮಡಿಕೆ ಹಿಂಗೆ ಭತ್ತ ಬೇಸುಸುರಿಗೆ ಎಂತ ಮಾಡ್ತಿರ ಕೇಂದ್ರೆ, ಬಾಂಚವಂತಿ ಅಂದಳಿ ಒಂದು ಬತ್ತತ್ತು, ಈ ಚಣ್ ಚೌಂತಿಕಾಯಿ ಹತ್ತು ಬಾಂಚವಂತಿ ಅಂದಳಿ ಹತ್ತು ಕಾಣಿ. ಆ ಬಾಂಚವಂತಿ ಬೀಳು ಹೊರ್ಕ ಬಂದು ಮಡ್ಕಿ ಬಳಿ ಬತ್ತಲ್ಲಿ ಮೇಲೆ ಆ ಮಡ್ಕಿ ಬಳಿಗೆ ಕಟ್ತಿದ್ದೀರ. ಅದೊಂದು ವಾಡಿಕೆ ಅಂಬರು, ಅದು ಅಂತ ಕಟ್ತಿದ್ರು ನನಗೆ ಗೊತ್ತಿರಲ್ಲ. ಆ ಮಡ್ಕಿ ಬಳಿಗೆ ಒಂದು ಬಾಂಚವಂತಿದ್ದು ಬೀಳು ಕಟ್ಟಿ ಭತ್ತ ಬೇಯಿಸ್ತಿದ್ದೀರ. ಭತ್ತ ಎಲ್ಲ ಬೇಯಿಸಿ ಯಾರ ಮೇಲೆ ಅದೇ ದಿವಸ ಆಯ್ಕೆ ಕೆಲವು ಈ ಬೇರೆ ಸಮಯಗಳೇ ಅಂತ ಮಾಡ್ತಿದ್ರು ಕೇಂದ್ರ, ಹಿಂದಿನ ದಿವಸ ಭತ್ತನ ಸ್ವಲ್ಪ ಅರ್ಬೇವ್ ಮಾಡಿ ಬೇಯಿಸಿ ಮಾಡಿನ ದಿನ ಬೆಳಗ್ಗೆ ಮತ್ತೆ ಚಂದ ಬೇಯಿಸಿ ಕಡಿಗೆ ಅದನ್ನು ಬಿಸಿಲಿಗೆ ಒಣಸಿ ಮತ್ತೆ ಭತ್ತ ತೊಳಿತಿದ್ದೀರ. ಈ ಕಾಯಿರೆಡು ಸಂಕ್ರಾಂತಿ ದಿವಸ ಹಾಗಲ್ಲ, ಅದೇ ದಿವಸ ಬೆಳಗ್ಗೆ ಭತ್ತ ಬೇಯಿಸಿ ಅದೇ ದಿವಸ ಒರ್ಲಿಗೆ ಹಾಕಿ ಭತ್ತ ತೊಳಿತಿದ್ದೀರ. ಭತ್ತ ತೊಳುವಂಗೂ ಒಂದು ಕ್ರಮ ಇತ್ತು. ಒರ್ಲಿಗೆ ಮತ್ತು ವನ್ಕಿಗೆ ಆ ದಿವಸ ಒಂದು ಬಾರಿ ಒಂದು ಸ್ವಲ್ಪ ವಿಜೃಂಭಣೆ ಮಾಡ್ತಾರೆ. ಯಾಕೆಂದ್ರೆ ಆ ವರ್ಷದ ಮೊದಲು ಇದು ಹೊಸ ಫಸಲನ್ನು ತಗೊಂಡು ಹೋಗಿ ಒರ್ಲಿಗೆ ಹಾಕಿ ಭತ್ತ ತೊಳು ಶಾಸ್ತ್ರ. ಹಾಂಗಾಗಿ ಒರ್ಲು ಸುತ್ತಲ್ಲ ಸಾಫ್ ಮಾಡಿ ಚೊಕ್ಕ ಮಾಡ್ಕೊಂಡು ಒಂದು ಕಣ್ಣೀರೆಲ್ಲ ಒಡ್ಕೊಂಡು ಈ ಒರ್ಲಿಗೆ ಒಂದಿಷ್ಟು ಶೇಡಿ ಬರ್ದು ಒರ್ಲು ಸುತ್ತ ಒಂಚೂರು ಶೇಡಿ ಬರ್ದು ಹಾಗೆ ವನ್ಕಿಗೂ ಶೇಡಿ ಬರ್ದು ಕಡೆಗೆ ಭತ್ತ ತೊಳು ಶುರು ಮಾಡ್ತಿದ್ರು. ಭತ್ತ ಎಲ್ಲ ತೋಳದು ಭತ್ತ ಎಲ್ಲ ತೊಳಸಿ ಯಾರ ಮೇಲೆ ಆ ಭತ್ತನ ಒಂದು ಅಲಾಯ್ದಾಗ ಒಂದು ಇಡಿ ಅಕ್ಕಿ ಕಡಿ ಅಕ್ಕಿ ಎಲ್ಲ ಒಂದು ಅಲಾಯ್ದ ಮಾಡ್ಕಂತಾರೆ. ಹಾಂಗು ಕಡಿಕೆ ಅಂತ ಕೇಳಿದ್ರಿ ಉಮ್ಮಿ ಸಿಕ್ಕತ್ತಲ್ಲೇ ಭತ್ತ ತೊಳೆದ್ರ ಮೇಲೆ ಉಮ್ಮಿ ಬತ್ತಲ್ಲ, ಆ ಉಮ್ಮಿನ ಆಗಳಿಕೆ ಏನು ಮಾಡ್ತಿದ್ರು ಕೇಂದ್ರೆ 3 ಹಾದಿ ಕುಡ್ತಲ್ಲಿ ತಗೊಂಡೋಗಿ ಹಾಕೋದು. ಈ ಕೆಲವ್ರು ಮೆಣಸಿನಕಾಳು ಒಟ್ಟದನ್ನು ತಗೊಂಡೋಗಿ ರಸ್ತೆ ಮೇಲೆ 3 ಹಾದಿ ಕುಡ್ತಲ್ಲೆಲ್ಲ ಹಾಕ್ತಾರೆ. ಹಾಗೆ ಈ ಉಮ್ಮಿನೂ ತಗೊಂಡೋಗಿ ಮೊದಲು ಮುಂಚಿನ ಉಮ್ಮಿನ ತಗೊಂಡು 3 ಹಾದಿ ಕುಡ್ತು ರಸ್ತೆಗೆ ಹಾಕ್ತಿದ್ದೀರಿ. ಇನ್ನು ಕೆಲವರು ಎಂತ ಮಾಡ್ತಿದ್ರು ಕೇಂದ್ರೆ, ಇದೀಗ ಕಾಯಿ ಹಿಡು ಸಂಕ್ರಾಂತಿ ದಿವಸವೇ ಕೆಲವರು ಮಾಡೋ ಕ್ರಮ ಆಯ್ತಲ್ಲ. ಇನ್ನು ಕೆಲವರು ಕಾಯಿ ಹಿಡು ಸಂಕ್ರಾಂತಿ ಅಂದಳಿಯಲ್ಲ ಹೊಸ್ತಾರ ಮೇಲೆ ಏಗಳಿಕಾರು ಒಂದು ದಿವಸ ಇದೇ ಕ್ರಮದಂಗೆ ಭತ್ತು ಎಲ್ಲ ಬೇಯಿಸಿ ಒರ್ಲಿಗೆ ಹಾಕಿ ಭತ್ತು ಎಲ್ಲ ತೊಳೆದು ಉಮ್ಮಿನೆಲ್ಲ ತಗೊಂಡೋಗಿ ಹಿಂಗೆ 3 ಹಾದಿ ಕುಡ್ತಲ್ಲಿ ಹಾಕ್ತಿದ್ರು. ಮುಂಚೆ ತಯಾರು ಮಾಡಿ ಬೆಚ್ಕೊಂಡು ಯಾಕೆಂದ್ರೆ ಈ ಕಾಯಿ ಹಿಡು ಸಂಕ್ರಾಂತಿ ದಿವಸ ಕೇಳಿ ಅಕ್ಕಿ ಹೊಯ್ಯೋಕೆ ಅಂದಳಿ. ಇದು ಕಾಯಿ ಹಿಡು ಸಂಕ್ರಾಂತಿ ದಿವಸ ಹಾಗೆ ಈಗ ಎಲ್ಲ ಭತ್ತ ಎಲ್ಲ ತೊಳಸಿ ಅಕ್ಕಿ ಎಲ್ಲ ಆರ್ಮೇಲೆ ಕಡೆ ಈ ಕೇಲ್ ಅಂತ ಹೇಳಿದ್ರೆ ಹೆಚ್ಚಿಗೆ ಎಲ್ಲರಿಗೆ ಗೊತ್ತಿತ್ತು ಅಂದ್ರೆ ಎಣಿಸ್ಕೊಂತೀವಿ. ಒಂದು ಕೆಲವ್ರ ಮನೆ ದಡ್ದಿರುತ್ತೆ, ಕೆಲವ್ರ ಮನೆ ಸಣ್ಣದಿರುತ್ತೆ, ಒಂದಿಷ್ಟು ದಡ್ದು ಮಣ್ಣಿನ ಗಿಂಡಿ ಕಣಗಿರುತ್ತೆ, ಅದಕ್ಕೆ ಒಂದು ಕಾಲಿರುತ್ತೆ, ಮಧ್ಯ ಒಂಚೂರು ಆಗ್ಲಾಯ್ ತಲೆ ಬದಿ ಒಂಚೂರು ಚೂಂಪ್ ಕಂಡಿರುತ್ತೆ, ಮಡಿಕೆ ಹಾಗಿರುತ್ತೆ, ಅದೇ ನಮ್ಮನೆ ಇರುತ್ತೆ. ಕಾಲಿಗೆ ಒಂದು ಅದಕ್ಕೆ ಮಾತ್ರ ಒಂದು ತಳ ಒಂದು ಅಂಕರ್ಕಿ ಕಣ ಒಂದು ಇರುತ್ತೆ, ಕೇಲ್ ಅಂದ್ರೆ ಹಾಗಿರುತ್ತೆ. ಆ ಕಾಯಿ ಹಿಡು ಸಂಕ್ರಾಂತಿ ದಿವಸ ಆ ಕೇಲ್ನೆಲ್ಲ ಸಾಫ್ ಮಾಡಿ ಮುಂಚೆ ಎಲ್ಲ ಸಾಫ್ ಮಾಡಿ ಎಲ್ಲ ತೊಳೆದು ಬೆಚ್ಕೊಂಡು ಅದಕ್ಕೆ ಚಂದದಂಗೆ ಶೇಡಿ ಎಲ್ಲ ಬಾರ್ದು ಒಂದು ಭತ್ತದ ಪೈರ್ ಕಂಡಾಗಿ ಹಿಂಗೆ ಹಿಂಗೆ ಮಾಡಿ ಎಲ್ಲ ಸುಳಿ ಸುಳಿ ಎಲ್ಲ ಮಾಡಿ ಬರೋದು ಆಗಲಿ ಶೇಡಿಗೆ ಮತ್ತು ಸುತ್ತ ಹುಂಡಾಕೋದು. ಇನ್ನು ಕೆಲವರಿಗೆ ಅಂದ್ಕೊಂಡ್ರೆ ಸೂರ್ಯಚಂದ್ರನ ಒಂದು ಬಿಡ್ಸು ರೀ ವಜಿತ್ತಮ್ಮ ಶೇಡಿ ಹಂಗೆ ಸೂರ್ಯಚಂದ್ರನೆಲ್ಲ ಬಿಡಿಸಿ ಕಡಿಗೆ ಇನ್ನು ಹೆಚ್ಚಾಗಿ ಕೆಲವ್ರ ಮನೆಗೆ ಅಂತಂದು ಹೇಳಿದ್ರೆ ಆ ಮನೆಯ ಮುತ್ತೈದ್ಯಾರೆ ಬಳಮೇಸ್ತ್ರಿ ಹೆಂಗಸರು ಅಥವಾ ಮನೆಗಿದ್ದಾರೆ ಯಾರು ಒಂದು 3 ಸಲ ಅಥವಾ ಒಂದು 5 ಸಲಗಿನ ಸ್ವಸ್ವಲ್ಪ ಹಿಂಗೆ ಅಕ್ಕಿನ ತಕೊಂಡು ತುಳಸಿ ಬೆಚ್ಚದ ಅಕ್ಕಿ ಇತ್ಕೊಂಡು ಅಕ್ಕಿನ ತಕೊಂಡು ಕೇಳಿ ಹೊಯ್ಯುದಮ್ರು. ಕೆಲವರು 3 ಸಲ ಕೆಲವರು 5 ಸಲ ಹೆಂಗೆ ಅವ್ರವ್ರ ಅನುಕೂಲ ಅವ್ರು ತುಳಸಿ ಬೆಚ್ಚದ ಅಕ್ಕಿ ಎಷ್ಟಿತ್ತು ಅದ್ರ ಮೇಲೆ ಆಗಿರುತ್ತೆ ಅದು ಹೊಂದ್ಕೊಂಡಿರುತ್ತೆ.
ಮೂರು ಸಲವೋ ಐದು ಸಲ ಎಷ್ಟೊಂದು ಹಾಕ್ರೆ ಹಾಕಿ ಆದ್ಮೇಲೆ ಕೇಲ್ ಮೇಲೆ ಏನ್ಕೊಂಡ್ರೆ ಒಂದು ಮುಳ್ಳು ಚಾವಂತಿಕಾಯಿ ಬೆಚ್ಚಿತ್ರು. ಮುಳ್ಳು ಚಾವಂತಿಕಾಯಿ ಬೆಚ್ಚಿ ಒಂದು ಕಾಯಿ ಹೊಡಿತ್ರು, ಕೆಲವರು ಕಾಯಿ ಹೊಡೆದು ಧೂಪ ಮಾಡ್ತಾರೆ, ಚಂದೇ ಒಂದು ಧೂಪ ಎಲ್ಲ ಮಾಡಿ ಅದಕ್ಕೆಲ್ಲ ಸಾಪ್ ಮಾಡಿ ಕೈ ಮುಕ್ಕಂಡ ಈ ರೀತಿಯಾಗಿ ಅಂತ ಕೇಳಿದ್ರೆ ಕಾಯರ್ ಹಿಡು ಸಂಕ್ರಾಂತಿ ದಿವಸ ಕೇಳಿ ಅಕ್ಕಿ ಹೋಯ್ದು ಒಂದು ಕ್ರಮ. ನಮ್ಮ ಮೊದಲು ಮುಂಚಿದ ಬೆಳೆದು ಈ ವರ್ಷದ ಮೊದಲು ಮುಂಚಿದ ಬೆಳೆ ಇತ್ಕಣಿ ಆ ಫಸಲನ್ನು ತಗೊಂಡು ಹೋಗಿ ನಾವು ಒಂದು ಮನೆ ಹಿಂಗೆ ಕೇಳಿಗೆ ಒಂದು ಆ ಧಾನ್ಯ ಲಕ್ಷ್ಮಿ ಏನಿದ್ದಾಳೆ ಅದನ್ನು ತಗೊಂಡು ಒಂದು ಮನೆ ಹಿಂಗೆ ಒಂದು ಒಳ್ಳೆ ಕ್ರಮದನ್ನು ತಗೊಂಡು ತುಂಬಿಸಿ ಇಡೋದು. ಈ ವರ್ಷದ ಪೈರೆಲ್ಲ ಒಳ್ಳೆ ತುಂಬಲಿ, ಒಳ್ಳೆ ರೀತಿಯಾಗಿ ಸಾಗೊಳ್ಳಿ, ಮಾಡಿದ ಭತ್ತ ಎಲ್ಲ ಮನೆಗೆ ಬಂದು ಒಳ್ಳೆ ರೀತಿಯಾಗಿ ಓಕೆ ಮನೆಗಿದ್ದ ಪತಾಸು ಎಂಥದ್ದು ಪೂರ ಎಲ್ಲ ತುಂಬಲಿ, ಮುಡಿ ತುಂಬಲಿ, ತಿರಿ ತುಂಬಲಿ, ಹಾಗೆ ಎಲ್ಲದೂ ಒಂದು ಒಳ್ಳೆ ರೀತಿಯಾಗಿ ಆಯಿಲಿ ಅಂದಳಿ ಹೇಳಿ ದೇವ್ರ ಹತ್ರ ಕಾಯಿರಿ ಹಿಡು ಸಂಕ್ರಾಂತಿ ದಿವಸ ನಾವು ಒಂದು ಪ್ರಾರ್ಥನೆ ಮಾಡ್ಕೊಂಬಂಥದ್ದು. ಅದ್ರನ್ನ ಮುಂದೆ ಬಪ್ಪದ ಯಾವ್ದು ಕೇಳಿದ್ರೆ ದಿವಾಳಿ ತಿಂಗಳು ಬತ್ತು. ದಿವಾಳಿ ತಿಂಗಳಂಗೆ ಸುರಿನ ಒಳಗೆ ಒಂದು ಎರಡು ಮೂರು ದಿವಾಳಿ ಹಾಪ್ರೊಳಗೆ ಆಗಳಿಕೆಲ್ಲ ಪೂರ ಕೊಯ್ಲಾತೈತಿ. ಹೆಚ್ಚಿಗೆ ಕನ್ನಿ ತಿಂಗಳಿಗೆ ಆತಿ ಐತೆ, ಒಂದು ಎರಡು ಉಳಿದಿದ್ರು ದಿವಾಳಿ ಎರಡು ಮೂರು ಹಾಪ್ರೊಳಗೆ ಪೂರ ಕೊಯ್ಲು ಆತಿದ್ದೀತ. ಇನ್ನು ಈ ಹೊಸ್ತು ಆದ್ಮೇಲೆ ಈ ಕಾಯಿರಿ ಹಿಡು ಸಂಕ್ರಾಂತಿಗಿಂತ ಮುಂಚೆ ಹೊಸಕ್ಕಿ ಬಾಗೋದು ಒಂದು ಕ್ರಮ. ಹೊಸಕ್ಕಿ ಬಾಗೋದು ಅಂತ ಕೇಳಿದಿದ್ರೆ ಈಗ ನಾವು ತುಳಸಿ ಇಟ್ಟಂಥ ಒಂದು ಅಕ್ಕಿ. ಈ ಕೆಲವರು ಕಾರಿಡು ಸಂಕ್ರಾಂತಿ ದಿವಸವೇ ತೊಳಸ್ದಾರೆ ಇದನ್ನು ಮಾಡ್ತಾರೋ ಇಲ್ಲಿ ಗೊತ್ತಿಲ್ಲ. ಕೆಲವರು ಮುಂಚೆ ತೊಳಸಿ ಇಟ್ಟಾರಲ್ಲ ಹೊಸಕ್ಕಿ ಬಾಗೋದನ್ನು ಮಾಡ್ತಾರೆ ಸಂಕ್ರಾಂತಿಗಿಂತ ಮುಂಚೆ. ಆಗಳಿಕೆ ಮನೆಗೆ ಅನ್ನ ಮಾಡು ಸುರಿಗೆ ಒಂದು ಸಿದ್ಧೋ ಎಷ್ಟಾರು ಒಂದು ಹೊಸಕ್ಕಿ ಒಂದಿಷ್ಟು ತೊಳಸದಿಟ್ಕೊಂಡು ಆ ಅಕ್ಕಿನ ಹಾಕಿ ಆ ದಿವಸ ಒಂದು ಹೊಸಕ್ಕಿ ಬಾಗೋದು ಅಂದರೆ ಹೊಸಕ್ಕಿದ ಅಡುಗೆ ಮಾಡ್ತಾರೆ. ಈ ಹೊಸದಿನ ದಿವಸ ಸ್ವಲ್ಪ ಹಾಕೋದ್ರೆ ಆ ದಿವಸ ಮಸ್ತ್ ಹಾಕ್ತಾರೆ. ಹಾಗೆ ಇನ್ನು ಗೊಡ್ಡು ಹಿಟ್ಟು ಮಾಡೋದು ಈ ಬೆಂಟಕ್ಕಿ ಸ್ವಲ್ಪ ಅದ್ರ ಸಂತೆ ಈ ಹೊಸಕ್ಕಿನೆಲ್ಲ ಒಟ್ಟು ಮಾಡಿ ಈ ಹೊಸಕ್ಕಿ ಬಾಗೋದು ಯೂಸ್ವೇ. ಹೊಸಕ್ಕಿ ಮತ್ತು ಗೊಡ್ಡು ಹಿಟ್ಟು ಒಂದು ಮಾಡ್ಕೊ ತಿಂಬ ರಿವಾಜ್ ಇದ್ದಿತ್ತು ಆಗಳಿಕೆಲ್ಲ. ಈಗ ಮಸ್ತ್ ಮನೆಗೆ ಇದು ಯಾವುದೂ ಇಲ್ಲ. ಹೊಸಕ್ಕಿ ಬಾಗೋ ಕ್ರಮ ಇಲ್ಲಿ ಹೊಸ್ತಿನ ದಿವಸ ಒಂದು ಹೊಸಕ್ಕಿ ಹಾಕ್ತಿರು ಬಿಟ್ಟರೆ ಅದು ಮತ್ತು ಇನ್ನೊಂದು ಅಲೈದಾಗ ಒಂದು ಹೊಸಕ್ಕಿ ಬಾಗೋ ಕ್ರಮ ಅಂದಳಿ ಇಲ್ಲ. ಮತ್ತು ಇನ್ನು ಅದ್ರ ಸಂಗತಿ ಈ ಕೇಳಿಗೆ ಅಕ್ಕಿ ಹೋಗಿ ಕ್ರಮವೂ ಇಲ್ಲ. ಹೆಚ್ಚಿನ ಮನೆಗೆ ಕೇಳೇ ಇಲ್ಲ ಇವತ್ತು. ಇಲ್ಲ ಅಂದಳಿ ಪೂರ ಹೇಳೋಕ್ಕಾತಿಲ್ಲ. ಕೆಲವು ಭಾಗದಾಗ ಈಗಳು ಮಾಡ್ತಾರೆ ಅದರ ಮುಂಚಿಂದ ಯಾವ ರೀತಿ ಹಂಗೆ ಆಚರಣೆ ಮಾಡ್ಕೊ ಬಂದಿರಿ ಈಗಳು ಅದನ್ನು ಮಾಡ್ಕೊಂತ ಹೋತಿದ್ರು. ಈ ಕೆಲವರಿಗೆ ಈ ಕಾಯಿರಿಡು ಸಂಕ್ರಾಂತಿ ದಿವಸ ಕೇಳಿ ಅಕ್ಕಿ ಹೋಗಿ ಕಾಯ್ದಿದ್ದೀರಿ ಯಾರು ಸೂತಿಕೋ ಆಮಿಯೋ ಏನಾದ್ರೂ ಬಂದದಿದ್ರೆ ಮುಂದೆ ಕೊಡಿ ಹಬ್ಬ ಬತ್ಕಣಿ ಕೊಡಿ ಹಬ್ಬದ ಸಮಿಗೆ ಆ ಕೊಡಿ ಹಬ್ಬದ ದಿವಸಕೊಂಡು ಅದೊಂದು ಒಳ್ಳೆ ದಿವಸ ನಮ್ಮ ಈ ಭಾಗದವರಿಗೆಲ್ಲ ಮಸ್ತು ಒಳ್ಳೆ ದಿವಸ ಅದು ಕೊಡಿ ಹಬ್ಬ ಅಂತ ಹೇಳಿದ್ರೆ ಭಾರಿ ಕೊಡ್ತೀವಿ. ಆ ದಿನ ಕೇಳಿಗೆ ಅಕ್ಕಿ ಹೋಯ್ದು ಒಂದು ರಿವರ್ಸ್ಲಾಗಿತ್ತ ಮಾಡ್ತಿದ್ದೀರಿ. ಮತ್ತು ನಾವು ಆಗಲೇ ಹೇಳ್ದಂಗೆ ಮನೆಗೆ ಒಂದು ಸ್ವಲ್ಪ ಈ ಕೇಯೆಲ್ಲ ತಂದು ಜಪ್ಪಿ ಒಂದು ಹೊಲಿ ರಾಸಿ ಮಾಡ್ತಾರೆ ಅಂತ ಕಣೆ. ಆ ಹೊಲಿ ರಾಸಿಗಿದ್ದು ಪೂರ್ತಿ ಪ್ರಮಾಣದ ಭತ್ತ ಯಾವ ಕಾರಣಕ್ಕೂ ತೆಗೋದಿಲ್ಲ. ಮಡಕೆ ಹಾಕಿ ಬೇಯಿಸೋದಾರು ಸ್ವಲ್ಪ ಭತ್ತ ಬೇಯಿಸಿ ಇನ್ನು ಸ್ವಲ್ಪ ಆ ಹೊಲಿ ರಾಸಿ ಹಾಗೆ ಬೆತ್ತಿದ್ರು. ಯಾಕೆಂದ್ರೆ ಆ ಹೊಲಿ ರಾಸಿನ ಪೂರ ಬರ್ದು ಮಾಡೋದಿಲ್ಲ, ಪೂರ ಬರ್ದು ಮಾಡೋಕೆ ಆಗಾಮದು ಒಂದು ಕ್ರಮ ಇತ್ತು ನಮ್ದು. ಯಾಕೆಂದ್ರೆ ಮತ್ತೆ ನಮ್ದು ಇಲ್ಲಿ ಕೊಯ್ಲು ಆದ್ಮೇಲೆ ನಾವು ಭತ್ತ ಸಿಕ್ಕದು ಕಣಿ ಅದನ್ನೆಲ್ಲ ತಗೊಂಡು ಅದೇ ಹೊಲಿ ರಾಶಿಗೆ ಹೋಗಿ ಆ ಹೊಲಿ ರಾಶಿನ ಅಬ್ರ ಮಾಡ್ಕೊಂತ ಭತ್ತ ದಡ್ಡದ್ ಮಾಡುತ್ತೆ. ಅದ್ರ ಮೇಲೆ ಇತ್ತಂತಹ ಮುಳ್ಳು ಚಾವಂತಿಕಾಯನ್ನು ತೆಗೋದಿಲ್ಲ, ಪುನಃ ತೆಗ್ದ ತೆಗ್ದಂತ ಹೇಳಿದ್ರೆ ಈಗ ಭತ್ತ ಹೊತ್ತಾಕೋಸರಿಗೆ ಕೇ ಜಪ್ಪದ ಭತ್ತ ಎಲ್ಲ ಹೊತ್ತಾಕಿ ಆದ್ಮೇಲೆ ಆ ಭತ್ತನ ಇದನ್ನು ಮುಳ್ಳು ಚಾವಂತಿಕಾಯನ್ನು ಪುನಃ ತೆಗೆದು ಅದ್ರ ಮೇಲೆ ಮತ್ತೆ ಪುನಃ ಇಟ್ಟು ಅದಕ್ಕೊಂದು ಕೈ ಮುಗ್ದು ಪೂರ ಎಲ್ಲ ಹಾಕಿ ಆದಮೇಲೆ ಇದೊಂದು ಕ್ರಮ ಮಾಡುತ್ತೆ. ಮತ್ತು ದೀಪಾವಳಿ ಹಬ್ಬದ ದಿವಸ ಅದಕ್ಕೆ ಕಾಯಿ ಹೊಡೋ ಕ್ರಮ ಅದೆಲ್ಲ ಬೇರೆ ಇತ್ತು. ಇದು ಕೇಳಿಗೆ ಅಕ್ಕಿ ಹೋಯ್ದ ಕ್ರಮ ಅಂತ ಹೇಳಿದ್ರೆ ಈ ನಮ್ಮನೆಯಾಗಿ ಬತ್ತದ ಕಣಿ ಇಷ್ಟು ಇದ್ರಂಗೆ ಮಾಡ್ತಾರೆ. ಇನ್ನು ಅವ್ರವ್ರ ಭಾಗಕ್ಕೆ ಬಿಟ್ಟದ್ದು ಅವ್ರವ್ರ ಭಾಗದಂಗೆ ಒಂದೊಂದು ನಮ್ಮನೆಯಾಗಿ ಮಾಡ್ತಾರೆ, ನಮ್ಮ ಭಾಗದಂಗೆ ಈ ರೀತಿಯಾಗಿ ಮಾಡ್ತಾರೆ. ಈ ಕೇಳಿಗೆ ಅಕ್ಕಿ ಹೋಗಿ ಕ್ರಮ ಇತ್ಕಣಿ ಈ ಕೇಳಿಗೆ ಅಕ್ಕಿ ಹೋಯ್ದಾಗಳಿಕೆ ಅದ್ರಾಗಿದ್ದ ಅಕ್ಕಿನ ತೆಗೆದು ಹೊಸಕ್ಕಿ ಇದಕ್ಕೆ ಕೆಲವರೆಲ್ಲ ಹಾಕೋದಿದ್ರು ಅಥವಾ ಮುಂದಿನ ದಿವಸದಾಗ ಅದನ್ನು ಏನಾದ್ರು ಉಂಬಕ್ಕೆ ಉಪಯೋಗ ಮಾಡದಿದ್ರು ಅದರನ್ನು ಪೂರ ಬರ್ದು ಮಾಡೋದಿಲ್ಲ. ಯಾರು ಕೇಳು ಚೊರ್ಚಿ ಅಕ್ಕಿ ತೆಗೋದಿಲ್ಲ, ಅದ್ರಾಗ ಒಂದಿಷ್ಟು ಅಕ್ಕಿನ ಹಾಗೆ ಬಿಡ್ತಾರೆ. ಅದು ಬರ್ದು ಮಾಡೋಕ್ಕಾಗ ಅಂತ ಅಳಿಯೋ ಸಮೇತ ಒಂದು ಕ್ರಮ ಇತ್ತು. ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸಿ ನಾವೀಗ ಪ್ರಶ್ನೆಗೆ ಎಂಬ ಹೊತ್ತಿಗೆ ಬಂದಿತ್ತು. ಈ ಪ್ರಶ್ನೆ ಇಂದಿನ ಪ್ರಶ್ನೆ ಏನು ಕೇಳ್ರೆ ಸಾಪ್ ಮಾಡಿ ಕೇಳ್ಕಣಿ, ದಾವತಿ ಅಂದರೆ ಅಂತ. ದಾವತಿ ದಾವಲ್ಲ, ದಾವತಿ ಅಂದರೆ ಅಂತ. ಇದರದ್ದು ಅರ್ಥವನ್ನು ನೀವು ನಮಗೆ ತಿಳಿಸಿಕೊಡಿ. ನೀ ಯಾರು ದಯವಿಟ್ಟು ಇದರದ್ದು ಸ್ವಂತ ವಾಕ್ಯ ಮಾಡೋಕ್ಕೆ ಒಪ್ಪದ್ ಬೇಡ, ನಮ್ಗೆ ಅದರ ಸಮಾನಾರ್ಥಕ ಪದ ಬೇಕು. ಅದಕ್ಕೆ ಇನ್ನು ಅಂತ ಹೇಳ್ತಾರೆ ಈ ದಾವತಿ ಎಂಬುದಕ್ಕೆ ಬೇರೆ ಪದ ಯಾವುದಿತ್ತು, ಅದರದ್ದು ನಿರ್ದಿಷ್ಟವಾದ ಇನ್ನೊಂದು ಪದ ಎಂತ ಇತ್ತು ಅಂದೇಳಿ ನಮಗೆ ದಯವಿಟ್ಟು ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಇಲ್ಲೇ ಕೆಳಗಿತ್ಕೊಂಡು ಆ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರ ಕಳಿಸಿಕೊಡಿ. ಉತ್ತರ ಕಳಿಸೋಕೆ ಅಕೇರಿ ದಿನ ಯಾವ್ದು ಕೇಳಿದ್ರೆ ನಾಳೆಗೆ ಅಂದರೆ ಐತಿಯರ ಬಯಸರಿ 6 ಗಂಟೆ ಒಳಗೆ ನೀವು ನಮ್ಗೆ ಉತ್ತರ ಕಳಿಸಿಕೊಡಿನಿ. ದಯವಿಟ್ಟು ಇನ್ನೊಂದು ನಾನು ಹೇಳ್ತಿದ್ದೆ, ಕೆಲವರು ಎಂತ ಮಾಡ್ತಿರ್ಕೊಂಡ್ರು ಒಂದೇ ಸತಿ 8-10 ಉತ್ತರ ಕಳಿಸಿ ಕೊಡ್ತಾರೆ.
ಆಗ್ತಿರಿ, ಆದ್ರೆ ನಮ್ಗೆ ಯಾವ್ದು ತಕೊಂಡ್ ಯಾವ್ದು ಬಿಡ್ಕಂದಾಳಿ ಗೊತ್ತಿಲ್ಲ. ದಯವಿಟ್ಟು ಒಂದೇ ನಿಮ್ಗೆ ಗೊತ್ತಿದ್ದಂಥದ್ದು ನಿರ್ದಿಷ್ಟವಾದ ಒಂದು ಉತ್ತರವನ್ನು ನಮ್ಗೆ ಕಳಿಸಿಕೊಡಿನಿ. ನಾವು ಸರಿ ಉತ್ತರ ನಿಮ್ದು ಸರಿ ಆದಿದ್ರೆ ನಿಮ್ಮ ಉತ್ತರ ಸರಿ ಆಯ್ತಂದು ಹೇಳುತ್ತೆ. ಹಾಗೆ ನೀವು ಉತ್ತರ ಕಳಿಸೋ ಸರಿಗೆ ನಿಮ್ಮ ಉತ್ತರ ಸರಿ ಆಯ್ಲಿ ತಪ್ಪಾಯ್ಲಿ ನಿಮ್ದೊಂದು ಪೊಟ್ಟ ಮತ್ತು ಹಾಗೆ ನಿಮ್ಮ ಹೆಸರನ್ನು ದಯವಿಟ್ಟು ನಮ್ಗೆ ಕಳಿಸಿಕೊಡಿನಿ. ನಾವು ಇದು ಪ್ರತಿ ಸಂಚಿಕೆಗೂ ಹಾಗೆ ಹೇಳ್ತಿತ್ತು, ಆದರೆ ಕೆಲವರು ಹಾಗೆ ಮಾಡ್ತಿಲ್ಲ. ಎಂತಕ್ಕಂದ್ರೆ ನಾವೀಗ ಉತ್ತರ ಕಾಂತ್ ಈಗ ನಾವು ಆದಿತ್ಯವರೇ ಕಾಂತ್ ಅಂದಿಲ್ಲ, ವಾರ ಮುಗುರೊಳಗೆ ಅಂದರೆ ಬರೋ ಸಂಚಿಕೆ ಬಪ್ರೊಳಗೆ ಹೇಗಳಿಕಾರು ಒಂದು ದಿವಸ ಉತ್ತರ ಕಾಂತ್ ಕಂಡು ನಿಮ್ಮ ಸರಿಯ ಉತ್ತರ ಆಧಾರದ ನಾವು ಮುಂದಿನ ಸಂಚಿಕೆ ಹಂಗೆ ಹಾಕತ್ತೆ. ಈಗ ನೀವು ಉತ್ತರ ಕಳಿಸೋರಿಗೆ ಫೋಟೋ ಕಳಿಸ್ದೇ ಇದ್ದರೆ ನಾವು ನಿಮ್ಗೆ ಪುನಃ ಒಂದು ಪಟ ಕಳಿಸಿ ಅಂತ ಹೇಳಿ ನೀವು ಅದನ್ನು ಕಂಡು ಮತ್ತೆ ಪುನಃ ನಮಗೊಂದು ಫೋಟೋ ಕಳಿಸೋಸರಿಗೆ ಇಲ್ಲ ದಿನ ಮುಂದೆ ಹೋಗಿರುತ್ತೆ. ಹಾಗಾಗಿ ಕೆಲವು ಸಲ ಫೋಟೋ ಹಾಕೋದು ತಪ್ಪಿ ಹೋಗ್ತದಕ್ಕೆ ನೀವು ಉತ್ತರ ಕಳಿಸೋಸರಿಗೆ ಫೋಟೋ ಮತ್ತು ನಿಮ್ಮ ಹೆಸರನ್ನು ಕಳಿಸಿಕೊಡಿನಿ. ಒಂದೊಂದು ಸಲ ನಮ್ಮಿಂದು ತಪ್ಪತ್ತೆ ಅಂದ್ಕೊಂಡ್ರೆ ನೀವು ಕಳಿಸೋದು ಫೋಟೋನ ನಮ್ಗೆ ಅಲ್ಲಿ ಹಾಕು ಕಾಯ್ದೆ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಹಂಗೆ ಒಂದು ವೇಳೆ ನಾವೆಲ್ಲರೂ ಹಾಕದೆ ಇದ್ದದ್ದಿದ್ದರೆ ನೀವು ದಯವಿಟ್ಟು ನಮಗೆ ತಿಳಿಸಿನಿ, ನಾವು ನಿಮ್ಮ ಮುಂದಿನ ಸಂಚಿಕೆ ಹಂಗೆ ನಿಮ್ಮ ಫೋಟೋವನ್ನು ಹಾಕಿ ಕೊಡುತ್ತೆ. ಮತ್ತು ಹಾಗೆ ಇನ್ನೊಂದು ಅಂತ ಕೇಳಿದ್ರೆ ಅಭಿನಂದನಾ ಪತ್ರ ಎತ್ಕೊಂಡು ನಮ್ಗೆ ಕೂಡಲೇ ಕಳಿಸೋಕೆ ಆಯ್ದೆ ಇದ್ದಿದ್ರು. ಒಂದೊಂದ್ಸಲ ಎಂತ ಮಾಡುತ್ತೆ, ಎರಡು ಮೂರು ಸಂಚಿಕೆದು ಒಟ್ಟೆ ಒಂದೇ ಸಲ ಅಭಿನಂದನಾ ಪತ್ರ ತಯಾರು ಮಾಡ್ಕೊಂಡು ಒಟ್ಟಿಗೆ ಒಂದೇ ಸಲ ವಾಟ್ಸಪ್ಪಂಗೆ ಕಳಿಸಿಬಿಡುತ್ತೆ. ಆಯಾ ಸಂಚಿಕೆ ಯಾರ್ಗತಿಗೆ ಅಭಿನಂದನಾ ಪತ್ರ ಒಂದೊಂದ್ಸಲ ಕಳಿಸೋಕಾತಿರಲ್ಲ. ಯಾಕಂದರೆ ಈ ಬೇರೆ ಬೇರೆ ಕೆಲಸ ಎಪ್ಸರಿ ಸ್ವಲ್ಪ ನಮ್ಮಿಂದ ತೊಂದರೆ ಆತ ಅಂಥದ್ದಲ್ಲ, ಆದ ಗಳಿಕೆ ನಮ್ಮಿಂದ ದಯವಿಟ್ಟು ಕ್ಷಮಿಸಿ. ಮತ್ತು ನಾವು ಈ ವಿಷಯಗಳನ್ನು ಹೇಳೋ ಸುರಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ಏನಾದ್ರು ತಪ್ಪಾದಿದ್ರು ಅಂದರೆ ನಾವು ನಮ್ಮ ಭಾಗದ ಈ ಒಂದು ಕ್ರಮವನ್ನು ಹೇಳುತ್ತೆ, ಇದು ಬೇರೆ ಭಾಗದಂಗೆ ಬೇರೆ ರೀತಿಯ ಇಪ್ಪಿಗೂ ಸಾಕು. ಅಂಥದ್ದೆಂಥವ್ರು ಇದ್ದಿದ್ರೆ ಅದಕ್ಕೆ ಸರಿಯಾದ ಮಾಹಿತಿ ಇನ್ನು ಬೇರೆ ರೀತಿ ಇದ್ದಿದ್ರೆ ನೀವು ನಮ್ಗೆ ತಿಳಿಸಿಕೊಡ್ಲಕ್ಕೆ, ಅದ್ರಂಗೂ ನಾವು ಹೇಳೋದ್ರಾಗೂ ಏನಾದರೂ ತಪ್ಪು ಇದ್ದಿದ್ರು ಅದನ್ನಂಗೂ ನಮ್ಮನ್ನು ಕ್ಷಮಿಸಿ ಅಂತ ಹೇಳ್ತಿತ್ತು. ಯಾಕೆಂದರೆ ಇವತ್ತಿನ ದಿವಸದಂಗೆ ಈ ಪ್ರಸ್ತುತ ಆಚರಣೆಗಳೆಲ್ಲ ನಿತ್ವಾಪ್ ಶುರುವಾಯಿತು. ಈ ನಿತ್ವಾಪಕ್ಕೆ ಶುರುವಾದ ಆಚರಣೆಗಳನ್ನು ಹಿರಿಯರಿಂದ ಕೇಂಡು ತಿಳ್ಕೊಂಡು ಮುಂದಿನ ತಲೆಮಾರಿನವ್ರಿಗೆ ಒಂದು ಸ್ವಲ್ಪ ತಿಳಿಸಿಕೊಡುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮದಿದೆ. ಈ ಒಂದು ಪ್ರಯತ್ನಕ್ಕೆ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಸಹಾಯ ಮಾಡಿ ಅದಕ್ಕೆ ಅಂತಿದ್ದೆ. ಹಾಗೆ ಇವತ್ತು ಈ ಒಂದು ಕೇಳಿಗೆ ಅಕ್ಕಿ ಒಯ್ದು ಕ್ರಮ ಎತ್ಕೊಂಡು ಇದಕ್ಕೆ ಉಮೇಶ್ ಅಂಬಾರ್ ಒಂದು ಪಟ ಕಳಿಸಿಕೊಟ್ಟಿರು ಅವ್ರ ಮನೆದಕ್ಕಂತ. ಆ ಪೋಟೋನ ನಾವು ಇವತ್ತು ಹಾಕುತ್ತೆ, ಅವ್ರು ಕಳಿಸಿಕೊಟ್ಟೋದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇತ್ತು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ವಿಶ್ವಾಸ ಆಶೀರ್ವಾದ ಸದಾ ನಮ್ಮೇಲಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.